ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಇವತ್ತು ಕುಷ್ಕಾ ರೈಸ್ ಹೆಂಗೆ ಮಾಡೋದು ಅನ್ನೋದನ್ನ ನೋಡ್ಕೊಂಬರೋಣ ತುಂಬ ಟೇಸ್ಟಿಯಾಗಿರ್ತೈತಿ ಎಲ್ಲರೂ ಇಷ್ಟಪಟ್ಟು ತಿಂತಾರ ಹೆಂಗೆ ಮಾಡೋದು ಮತ್ತು ಬೇಕಾಗಿರುವ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಯಾರು ಹೊಸದಾಗಿ ನೋಡಕತ್ತೀರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋರಿಗೆ ತುಂಬ ತುಂಬ ಧನ್ಯವಾದಗಳು ಇಲ್ಲಿ ನಾನು ಅಕ್ಕಿನ ಎರಡು ಲೋಟ ಅಕ್ಕಿ ತಗೊಂಡು ಚೆನ್ನಾಗಿ ಇಟ್ಕೊಂಡೀನಿ ಈರುಳ್ಳಿ ತೊಗೊಂಡಿನಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡೀನಿ ಚಕ್ಕೆ ಏಲಕ್ಕಿ ಲವಂಗ ಎಲ್ಲ ಎರಡೆರಡು ತೊಗೊಂಡೆ ನಾನು ಶುಂಠಿ ಬೆಳ್ಳುಳ್ಳಿ ತಗೊಂಡಿನಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಸಿಮೆಣಸಿನ್ಕಾಯಿ ಖಾರ ಭಾಳ ಅದವು ಹೀಗಾಗಿ ಒಂದು ತೊಗೊಂಡಿನಿ ಹಣ್ಣು ಒಂದು ಈಗ ಎಣ್ಣೆ ಅರಿಶಿನ ಇದು ಗರಂ ಮಸಾಲ ಉಪ್ಪು ಈಗ ಮಿಕ್ಸರ್ ಜಾರಿಗೆ ಒಂದೊಂದು ಸಾಮಗ್ರಿಗಳನ್ನ ಹಾಕ್ಕೊತೀನಿ ಈಗ ಪುದೀನ ಹಾಕೊಳಕತ್ತೀನಿ ಸ್ವಲ್ಪ ಪುದೀನ ಹಾಕೋಬೇಕು ಪುದೀನ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಒಂದು ಹಸಿ ಮೆಣ್ಸಿನಕಾಯಿ ನೀವು ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಬೋದು ಶುಂಠಿ ಬೆಳ್ಳುಳ್ಳಿ ಹಾಕೊಳಕತ್ತೀನಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಂಬರ್ಬೇಕು ಈಗ ಮಿಕ್ಸರ್ ಮಾಡ್ಕೊಂಡ್ಬಂದಿನಿ ಈಗ ರೆಡಿ ಆಯಿತು ಈಗ ಕುಕ್ಕರ್ ಇಟ್ಟಿನಿ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಕತೀನಿ ಎಣ್ಣೆ ಹಾಕ್ಕೊಂಡ್ಮೇಲೆ ಮೇಲೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಈ ಮಸಾಲ ಸಾಮಗ್ರಿಗಳನ್ನ ಹಾಕೋಬೇಕು ಎರಡು ಏಲಕ್ಕಿ ಎರಡು ಚಕ್ಕಿ ಪೀಸು ಹಾಂ ಎರಡು ಲವಂಗ ತಗೊಂಡೆ ನಾನು ಎರಡು ಚಕ್ಕಿ ಎರಡು ಲವಂಗ ಎರಡು ಏಲಕ್ಕಿ ಹಾಕ್ಕೊಂಡೇನೀಗ ಈರುಳ್ಳಿ ಹಾಕ್ಕೊಳಕತ್ತೀನಿ ಒಂದು ಈರುಳ್ಳಿನ ನಾನು ಈ ಥರ ಉದ್ದಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ್ಮೇಲೆ ಹಣ್ಣು ಹಾಕ್ಕೋಬೇಕು ಈಗ ಟಮಾಟನ ಹಣ್ಣು ಹಾಕತ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಆಮೇಲೆ ನಾವು ಮಿಕ್ಸರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಪುದೀನ ಕೊತ್ತಂಬರಿ ಮೆಣಸಿನ್ಕಾಯಿ ಪೇಸ್ಟ್ನ ಹಾಕೊಂಡು ಇದನ್ನ ಸ್ವಲ್ಪ ಹೊತ್ತು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಈಗ ನೋಡ್ರಿ ಕಲರ್ ಹೆಂಗೈತಿ ಇದು ಕಲರ್ ಚೇಂಜ್ ಆಗ್ತೈತಿ ಅಲ್ಲಿವರೆಗೂ ನಾವು ಹಾಗೆ ಬಿಡಬೇಕು ಫ್ರೈ ಮಾಡ್ಕೊಂತ ಹೊಸದಾಗಿ ಯಾರು ನೋಡಕತ್ತೀರಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದರಿಂದ ಮೂರು ಆಪ್ಷನ್ ಬರ್ತಾವು ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಾ ಯಾವುದೇ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ನೀವು ಆಗ ನೋಡ್ಬೋದು ಮತ್ತು ಮಿಸ್ ಮಾಡದೆ ನೋಡ್ಬೋದು ಈಗ ನೀವು ನೋಡ್ಬೋದು ಕಲರ್ ಚೇಂಜ್ ಆಗ್ತಾ ಬಂತು ಇನ್ನೊಂದು ಸ್ವಲ್ಪ ಹೊತ್ತು ಹಂಗೆ ಫ್ರೈ ಮಾಡಿ ಆಮೇಲೆ ಮತ್ತು ಅಕ್ಕಿ ಇದಕ್ಕೆ ಮಸಾಲ ಸಾಮಗ್ರಿಗಳನ್ನು ಸಹ ಹಾಕ್ಕೋಬೇಕು ಆಮೇಲೆ ಲಾಸ್ಟಲ್ಲಿ ಅಕ್ಕಿ ಹಾಕ್ಕೊಂಡು ಸೀಟಿ ಮಾಡಿಸಿದ್ರಾಯಿತು ಈಗ ಅರ್ಶಿಣದ ಪುಡಿ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಕಲರ್ ಚೇಂಜ್ ಆಗೈತಿ ನೋಡ್ಬೋದು ನೀವು ಈ ಟೈಮ್ನಾಗ ನಾವು ಅಕ್ಕಿ ತೊಳೆದಿಟ್ಕೊಂಡಿರ್ತೀವಲ್ಲ ಅಕ್ಕಿ ಹಾಕ್ಕೋಬೇಕು ನಾವು ಎರಡು ಲೋಟ ಅಕ್ಕಿ ತೊಗೊಂಡ್ರೆ ನಾಲ್ಕು ಲೋಟ ನೀರು ಈ ಪ್ರಮಾಣದಾಗ ಹಾಕ್ಕೋಬೇಕು ಈಗ ಅಕ್ಕಿ ಹಾಕ್ಕೊಳಕತ್ತೆ ನಾನು ನಾನು ಎರಡು ಲೋಟ ಅಕ್ಕಿ ತಗೊಂಡಿದ್ದೆ ನಾಲ್ಕು ಲೋಟ ನೀರು ಹಾಕ್ಕೊತೀನಿ ಒಂದು ಲೋಟ ಅಕ್ಕಿ ತೊಗೊಂಡ್ರೆ ಎರಡು ಲೋಟ ನೀರು ಹಾಕ್ಕೋಬೇಕು ಈ ಪ್ರಮಾಣದಾಗ ನಾವು ನೀರು ಹಾಕ್ಕೊಂಡ್ರೆ ತುಂಬ ಉದುರು ಉದುರಾಗಿ ತುಂಬ ಚೆನ್ನಾಗಿ ಬರ್ತಾವ ಬರ್ತೈತಿ ರೈಸು ಚೆನ್ನಾಗಿ ಕಲಿಸ್ಕೊಂಡು ನೀರು ಹಾಕಿ ಇಡಬೇಕು ಈಗ ನೀರು ಹಾಕ್ಕೊಂಡಾಗತ್ತೆ ನಾನು ಈಗ ನಾಲ್ಕು ಲೋಟ ನೀರು ಹಾಕ್ಕೊಂಡೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈಗ ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು ಎರಡು ವಿಸಲ್ನ ಒಡಿಸಿದ್ರೆ ರೆಡಿ ಆಗ್ತೈತಿ ಅನ್ನ ಈಗ ಎರಡು ಸಿಟಿ ಆಗಿಂದ ಆರಿಂದ ನಾನು ನೋಡ್ರಿ ತೆಗೆದು ನೋಡಿದಾಗ ಈ ಥರ ಇರ್ತೈತಿ ಚೆನ್ನಾಗಿ ಕಲಿಸ್ಕೊಂಡು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂತೀನಿ ನಾನು ತುಂಬ ಟೇಸ್ಟಿಯಾಗಿರ್ತೈತಿ ಒಂದು ಸಾರಿ ಮಾಡಿ ನೋಡ್ರಿ ಬರೀ ಒಂದೇ ಥರ ಉಂಟು ಊಟ ಮಾಡಿ ಬೇಜಾರಾದಾಗ ಈ ಥರ ಕುಶ್ಕ ರೈಸ್ ಮಾಡಿಕೊಂಡಾಗ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಣ್ಣಕತ್ತೈತಿ ಅಷ್ಟು ಟೇಸ್ಟಿಯಾಗಿನೂ ಇರ್ತೈತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್